ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಡಾಕ್ಟರ್ ಬಂದು ಸಂಧ್ಯಾ ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳಿದ್ಮೇಲೆ ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಮನಸ್ಸಿಗೆ ತುಂಬ ನೋವಾಗ್ತಿದೆ ಶಿವರಾಜು. ನೋಡು, ಊರಲ್ಲಿ ಯಾರು ನಿನಗೆ ಅವಮಾನ ಮಾಡಬಾರ್ದು ಅಂತ ಆಸೆ ಪಡೋದು ನಾನೇ. ಎಲ್ಲರ ಮುಂದೆನೂ ನಿನಗೆ ಅವಮಾನ ಆಗೋ ಹಾಗೆ ಮಾಡಿಬಿಟ್ಟೆ. ನನಗೆ ಕ್ಷಮಿಸ್ಬಿಡು ಶಿವರಾಜು, ಕ್ಷಮಿಸ್ಬಿಡು. ಮಾವಯ್ಯ, ನೀವು ನನಗೆ ಬೈದೆ ಇನ್ಯಾರು ಬೈತಾರೆ ಹೇಳಿ? ನೀವು ನನಗೆ ಬೈರಿ ಹೊಡೀರಿ, ಪರವಾಗಿಲ್ಲ ಮಾವಯ್ಯ. ನಿಮಗೆ ನನ್ನ ಮೇಲೆ ಅಧಿಕಾರ ಇದೆ ಅಂದ್ಕೊಂಡು ನಾನು ಸಂತೋಷ ಪಡ್ತೀನಿ. ಆದರೆ ನೀವು ನನ್ನ ಮೇಲೆ ಅನುಮಾನ ಪಟ್ರಲ್ಲ, ಅದಕ್ಕೆ ಸ್ವಲ್ಪ ನೋವಾಯಿತು ಮಾವಯ್ಯ. ಮಾವಯ್ಯ, ನಾನು ಯಾಕೆ ಹೀಗೆ ಮಾಡಿದೆ ಅಂತ ಬೇಜಾರು ಮಾಡ್ಕೊಳ್ಳೋದ್ರ ಬದಲು ನಾನು ಹೀಗೆ ಮಾಡ್ತೀನ ಅಂತ ಯೋಚನೆ ಮಾಡಬೇಕಾಗಿತ್ತು. ಅದಕ್ಕೆ ಮಾವಯ್ಯ, ನಂಬಿಕೆ ಅನ್ನೋದು. ಹೋಗ್ಲಿ ಬಿಡಿ, ನಿಮ್ಗೆ ಈಗಲಾದರೂ ನನ್ನ ಮೇಲೆ ನಂಬಿಕೆ ಬಂತಲ್ವಾ? ಅಯ್ಯಯ್ಯೋ ಶಿವರಾಜು, ಎಂಥ ಮಾತು ಕೇಳ್ತಿದೀಯಪ್ಪ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಶಿವರಾಜು, ನನ್ನ ಕ್ಷಮಿಸ್ಬಿಡಪ್ಪ. ಮಾವಯ್ಯ, ಏನು ಮಾಡ್ತಾ ಇದ್ದೀರಾ ಮಾವಯ್ಯ? ಬಿಡಿ ಮಾವಯ್ಯ, ನನಗೆ ಯಾವ ಬೇಜಾರು ಆಗಿಲ್ಲ ಮಾವಯ್ಯ. ಹೋಗ್ಲಿ, ನಾನು ಯಾವ ತಪ್ಪು ಮಾಡಿಲ್ಲ ಅಂತ ನಿಮ್ಗೀಗ ಅರ್ಥ ಆಯ್ತಲ್ಲ, ಅಷ್ಟು ಸಾಕು ಮಾವಯ್ಯ. ದಯವಿಟ್ಟು ನೀವು ಮನಸ್ಸಿಗೆ ನೋವು ಮಾಡ್ಕೋಬಿಡಿ. ಏನ್ ಪಾರ್ಟ್ನರ್, ಕಳ್ಳ